ಇವತ್ತು ಘಟಾನುಘಟಿಗಳು ಉಮೇದುವಾರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆರ್ ಆರ್ ನಗರ ಕ್ಷೇತ್ರದಿಂದ ಮುನಿರತ್ನ ಅವರು ನಾಮಪತ್ರವನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಮುನಿರತ್ನ ಅವರು ಬೃಹತ್ ರೋಡ್ ಶೋವನ್ನು ನಡೆಸಲಿದ್ದಾರೆ. ಜೆಪಿ ಪಾರ್ಕ್ನಿಂದ ರ್ಯಾಲಿಯ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಆರ್ ಆರ್ ನಗರದ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಸಚಿವ ಮುನಿರತ್ನ ಅವರು. ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು ಮುನಿರತ್ನ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಲಿಕ್ಕೆ. ಅಲ್ಲೂ ಕೂಡ ಜಿದ್ದಾಜಿದ್ದಿನ ಕಣ ನಿರ್ಮಾಣವಾಗಿದೆ. ಬಾರಿ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದಷ್ಟು ಉದ್ದಕ್ಕೂ ಕೂಡ ಮುನಿರತ್ನ ಅವರ ಬೆಂಬಲಿಗರು ಕಾಣಿಸ್ತಾ ಇದ್ದಾರೆ. ಕೇಸರಿಮಯವಾಗಿದೆ ಆರ್ ಆರ್ ನಗರ, ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತಹದ್ದು. ಬೃಹತ್ ಪವರ್ ಶೋವನ್ನು ನಡೆಸ್ತಾ ಇದ್ದಾರೆ ಮುನಿರತ್ನ ಅವರು ಆರ್ ಆರ್ ನಗರದಲ್ಲಿ. ಆರ್ ಆರ್ ನಗರದ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಕೆಲವೇ ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು. ಮುನಿರತ್ನ ಅವರು ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂದಾಗಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮೊದಲು ಬೃಹತ್ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ರ್ಯಾಲಿ ನಡೆಸುವ ಮೊದಲು ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ತೆರೆದ ವಾಹನದಲ್ಲಿ ಬೆಂಬಲಿಗರತ್ತ ಕೈ ಬೀಸ್ತಾ ಸಚಿವ ಮುನಿರತ್ನ ಅವರು ಸಾಗ್ತಾ ಇರುವಂತಹದ್ದು. ಈಗ ನಾಗರಬಾವಿಯಲ್ಲಿ ಅವರ ಬೃಹತ್ ರೋಡ್ ಶೋ ಸಾಗ್ತಾ ಇದೆ. ಮುನಿರತ್ನ ಅವರು ಸಾಗಿದ ಕಡೆಯಲ್ಲೆಲ್ಲ ಪುಷ್ಪ ಮಳೆಯನ್ನು ಸುರಿಸ್ತಾ ಇದ್ದಾರೆ ಅವರ ಅಭಿಮಾನಿಗಳು. ನೀವು ಕೂಡ ನೇರ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಾವಿರ ಸಾವಿರ ಸಂಖ್ಯೆಯ ಅಭಿಮಾನಿಗಳು ಇವತ್ತು ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಹಾದಿಯುದ್ದಕ್ಕೂ ಕೂಡ ಅವರ ಅಭಿಮಾನಿಗಳು ಹೂಮಳೆ ಸುರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಆರ್ ಆರ್ ನಗರ ಇವತ್ತು ಕೇಸರಿಮಯವಾಗಿದೆ. ತೆರೆದ ವಾಹನದಲ್ಲಿ ಜನರತ್ತ ಕೈ ಬೀಸ್ತಾ ಅಭಿಮಾನಿಗಳತ್ತ ಕೈ ಬೀಸ್ತಾ ಮುನಿರತ್ನ ಅವರ ತೆರೆದ ವಾಹನ ಸಾಗ್ತಾ ಇದೆ. ಎರಡು ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹೊಳೆನರಸೀಪುರದಲ್ಲಿ ಹೆಚ್ ಡಿ ರೇವಣ್ಣ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತಹ ವಿಜುವಲ್ಸ್, ಮತ್ತೊಂದು ಕಡೆ ಆರ್ ಆರ್ ನಗರದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಅಬ್ಬರದ ರ್ಯಾಲಿಯ ಮೂಲಕ ಪವರ್ ಶೋವನ್ನು ನಡೆಸುವ ಮೂಲಕ ನಾಮಪತ್ರ ಸಲ್ಲಿಕೆಗೆ ಮುಂದಾಗ್ತಾ ಇದ್ದಾರೆ ಸಚಿವ ಮುನಿರತ್ನ ಅವರು.